ಐ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ಸಖತ್ ಈಸಿಯಾಗಿರೋ ಸ್ವೀಟ್ ಹೇಳ್ಕೊಡ್ತಾಯಿದ್ದೀನಿ ಅವಲಕ್ಕಿಯಿಂದ ಪಾಯಸ ಮಾಡೋದು ಇದೊಂದು ತುಂಬಾ ಫಾಸ್ಟಾಗಿ ಹತ್ತು ನಿಮಿಷದಲ್ಲೇ ನೀವು ಈ ಪಾಯಸನ ಮಾಡ್ಕೊಬೋದು ದೇವ್ರ ನೈವೇದ್ಯಕ್ಕಂದು ತುಂಬ ಈಸಿಯಾಗಿ ಮಾಡ್ಕೋಬೋದು ಸೊ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ದೀರಲ್ಲ ಸಖತ್ ಈಸಿಯಾಗಿ ಯಾವ ಪಾಯಸ ಮಾಡಬೇಕು ಅಂತ ಗೊತ್ತಾಗ್ದಿದ್ರೆ ದೇ ದೇವ್ರ ನೈವೇದ್ಯಕ್ಕೆ ತುಂಬಾ ಫಾಸ್ಟಾಗಿ ಆಗುತ್ತೆ ಈ ಪಾಯಸ ಹಾಗೆ ಸಖತ್ ಈಸಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಈ ಪಾಯಸ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತಾಯೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡಿ ಆದಷ್ಟು ತು ಪೇಪರ್ ಅವಲಕ್ಕಿ ಅಥವಾ ಸ್ವಲ್ಪ ತೆಳುವಿದ್ರೆ ತುಂಬಾ ಆಗೋಗುತ್ತೆ ಬೇಗನೆ ಈ ಥರ ಗಟ್ಟಿ ಅವಲಕ್ಕಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಈಗ ನಾನು ಒಂದು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಈ ತುಪ್ಪದಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಕರ್ಕೋಬೋದು ಆದರೆ ನಾನು ದ್ರಾಕ್ಷಿ ಹಾಕಿಲ್ಲ ಬರೀ ಗೋಡಂಬಿ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ನಿಮ್ಗೆ ಏನಾರು ಬೇರೆ ದ್ರಾ ಡ್ರೈ ಫ್ರೂಟ್ಸ್ ಇಷ್ಟ ಇದ್ರೂ ಕೂಡ ಅದು ಕೂಡ ಹಾಕೋಬೋದು ನಾನಿಲ್ಲಿ ಬರೀ ಗೋಡಂಬಿನೇ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಫ್ರೈ ಮಾಡಿ ಗೋಡಂಬಿನ ನಾವು ಎತ್ತಿಟ್ಕೊಂಡು ಇದೇ ತುಪ್ಪಕ್ಕೆ ನಾವು ಅವಲಕ್ಕಿನ ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕಷ್ಟೆ ತುಂಬಾ ಹುರ್ಕೋಬಾರ್ದು ತುಂಬ ಹುರ್ಕೊಂಡ್ರೆ ಗಟ್ಟಿ ಆಗ್ಬಿಡುತ್ತೆ ಅವಲಕ್ಕಿ ಜಸ್ಟ್ ಒಂಚೂರು ಈ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳಣ ಒಂದು ಒಂದು ನಿಮಿಷ ಅಥ್ವಾ ಒಂದು ನಿಮಿಷವೇ ಸಾಕಾಗುತ್ತೆ ತುಂಬ ಜಾಸ್ತಿ ಹುರ್ಕೋಬಾರ್ದು ಅದೂ ಇಂಪಾರ್ಟೆಂಟು ನೀವೇನಾದರೂ ಜಾಸ್ತಿ ಹುರ್ಕೊಂಬಿಟ್ರೆ ಅವಲಕ್ಕಿ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಅದು ಬೇಯೋದು ತುಂಬ ಲೇಟ್ ಆಗುತ್ತೆ ಬೇಯೋದು ಲೇಟು ಆಗುತ್ತೆ ಚೆನ್ನಾಗೂ ಬರೋಲ್ಲ ಹಾಗಾಗಿ ಸ್ವಲ್ಪ ಬೆಚ್ಚಿಗೆ ಹುರ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾವು ಹುರ್ಕೊಂಡಿರೋ ಅವಲಕ್ಕಿಗೆ ಯಾವ ಕಪ್ಪಲ್ಲಿ ನೀವು ಅವಲಕ್ಕಿ ತೊಗೊಂಡಿರ್ತಿರೋ ಅದಕ್ಕೆ ನಾಲ್ಕರಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೀರನ್ನ ಇಲ್ಲ ಬರೀ ಹಾಲಲ್ಲೇ ನಾನು ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನೈವೇದ್ಯಕ್ಕೆ ಇಲ್ಲದಿದ್ರು ಹಾಲಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀರು ಹಾಕೋ ಅವಶ್ಯಕತೆನೂ ಇರೋಲ್ಲ ನಾನಿಲ್ಲಿ ಒಂದು ಕಪ್ಪು ಅವಲಕ್ಕಿಗೆ ನಾಲ್ಕು ಕಪ್ಪಷ್ಟು ಹಾಲನ್ನು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಫಾಸ್ಟಾಗಿ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ಪಾಯಸನ ಮಾಡ್ಕೋಬೋದು ಈಗ ಹಾಲಲ್ಲೇ ಅದು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಇದು ಚೆನ್ನಾಗಿ ಕುದಿಸೋಣ ಈಗ ಇದು ಸ್ವಲ್ಪ ಕುದ್ದಿ ಅವಲಕ್ಕಿ ಎಲ್ಲ ಬೇಯ್ದಿ ಮುಕ್ಕಾಲು ಬೆಂದಿದೆ ಇವಾಗ ನಾನಿದಕ್ಕೆ ಎಷ್ಟು ಅವಲಕ್ಕಿ ತೊಗೊಂಡಿದ್ವೋ ಯಾವ ಕಪ್ಪಲ್ಲಿ ಅದರಷ್ಟೇ ಸಕ್ಕರೆ ಮುಕ್ಕಾಲಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಲಾಸ್ಟಲ್ಲಿ ಬಾದಾಮಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೆ ಸಕ್ ಸಿಹಿ ಜಾಸ್ತಿ ಬೇಕು ಅಂತಂದರೆ ಫುಲ್ಲು ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ ಹಾಗೆ ನೀವು ಬಾದಾಮಿ ಪೌಡ್ರ್ ಇಲ್ಲ ಅಂತಂದರೆ ಹಾಗೇನೂ ಚೆನ್ನಾಗಿರುತ್ತೆ ಬಟ್ ಬಾದಾಮಿ ಪೌಡ್ರ್ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈಗ ಸಕ್ಕರೆನೂ ಕರೆಕ್ಟಾಗಿ ಬಂದಿದೆ ಆಲ್ಮೋಸ್ಟ್ ಇದು ಗಟ್ಟಿ ಆಗ್ತಾ ಬರುತ್ತೆ ಇದು ಕೀರಾದ ಮೇಲೆ ಸ್ವಲ್ಪ ಗಟ್ಟಿಗೆ ಇರುತ್ತೆ ಈ ಕಡೆ ಪಾಯಸನೂ ಅಲ್ಲ ಇರು ಆಗಿ ಮೀಡಿಯಮಾಗಿ ತಿಕ್ಕಾಗಿರುತ್ತೆ ಹಾಗಾಗಿ ಬರೀ ಹಾಲಲ್ಲೇ ಬೇಯಿಸ್ಕೊಂಡು ಇದನ್ನು ಚೆನ್ನಾಗಿ ಗಟ್ಟಿಯಾಗೋ ತನಕ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ಸಕ್ಕರೆ ಎಲ್ಲ ಮೇಲೆ ನೀವು ಒಂದ್ಸಲಿ ಅವಲಕ್ಕಿ ಬೆಂದಿದ್ಯಾ ಅಂತ ನೋಡ್ಕೊಳ್ಳಿ ಅವಲಕ್ಕಿ ಬೆಂದಿದ್ರೆ ಎಲ್ಲ ರೆಡಿ ಇದೆ ಅಂತ ಅರ್ಥ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಕಸ್ಮಾತ್ ಇಲ್ಲ ಅಂದರೂ ಪರವಾಗಿಲ್ಲ ಬಟ್ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟು ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೇ ನಾವು ಈ ಪಾಯಸನ ಮಾಡ್ಕೋಬೋದು ಪ್ಲೀಸ್ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಖಂಡಿತನೇ ಇಷ್ಟ ಆಗುತ್ತೆ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಇದು ಒಂದು ಒಳ್ಳೆ ಹೊಸ ರೆಸಿಪಿ ಆಗುತ್ತೆ ಹಾಗೆ ಲಾಸ್ಟಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಗೋಡಂಬಿನ ಮೇನ ಹಾಕ್ಕೊಂಡ್ರೆ ನಮ್ಮ ಅವಲಕ್ಕಿ ಪಾಯಸ ಅಥವಾ ಪೋಹಾ ಪಾಯಸ ಖೀರು ಏನು ಬೇಕಾನೋ ಅನ್ಕೋಬೋದು ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ತುಂಬಾ ಫಾಸ್ಟಾಗಿ ನಾವು ಅವಲಕ್ಕಿಯಿಂದ ಪಾಯಸ ಖೀರು ಮಾಡಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದೊಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ದನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್